ಬೋಗೇನ್ವಿಲ್ಲ ಇದು ಅಮಲ್ ನೀರದ್ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ ಇಲ್ಲಿನ ಮುಖ್ಯ ಪಾತ್ರದ ಹೆಸರು ರೀತು ಅಂತ ಆಕೆ ರೆಟ್ರೋಗ್ರೇಡ್ ಅಮನೀಷಿಯಾ ಅಂದ್ರೆ ಮರುವಿನ ಕಾಯಿಲೆಯಿಂದ ಬಳಲ್ತಾ ಇರ್ತಾಳೆ ಸೊ ಇಂಥ ವ್ಯಕ್ತಿ ಒಂದು ಹೈ ಪ್ರೊಫೈಲ್ ಕೇಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಪ್ರೈಮ್ ಸಸ್ಪೆಕ್ಟ್ ಆಗಿ ಬಂದು ನಿಂತ್ಕೊಂಡಾಗ ಅವಳದನ್ನ ಹೇಗೆ ಎದುರಿಸಿದ್ಲು ಆಕ್ಚುಯಲ್ ಆಗಿ ಈ ಕೇಸ್ ಏನು ಅದು ಹೇಗ್ ಸಾಲ್ವ್ ಆಯ್ತು ಅನ್ನೋದೆ ಸಿನಿಮಾ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ಪ್ರೆಸೆಂಟೇಶನ್ ಒಂದು ಇಂಟ್ರೆಸ್ಟಿಂಗ್ ಪ್ಲಾಟ್ ಅದನ್ನ ಡೆವಲಪ್ ಮಾಡಿರೋ ರೀತಿ ಅಂಡ್ ಆ ದಾರಿಯಲ್ಲಿ ಸೇರಿಸ್ತಾ ಹೋಗಿರೋ ವಿಷಯಗಳು ಒಂದು ಕಡೆ ಹೆಚ್ಚು ಸಮಯ ತಗೋತಾ ಇದಾರಲ್ಲ ಅಂತ ಅನ್ಸುತ್ತೆ ಬಟ್ ಸ್ಟಿಲ್ ಪ್ರತಿ ಸಂದರ್ಭದಲ್ಲೂ ಒಳ್ಳೆ ಡೀಟೇಲಿಂಗ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಅದರಿಂದ ಇಲ್ಲಿನ ಕಥೆ ಅದರಲ್ಲಿರೋ ಲೇಯರ್ ಸ್ಟ್ರಾಂಗ್ ಆಗಿ ಕಾಣಿಸತ್ವೆ ಕನ್ವರ್ಸೇಷನ್ಸ್ಗಿಂತ ವಿಜುವಲ್ಸ್ ಮೂಲಕ ಕ್ಯಾಮ್ರಾ ಫ್ರೇಮಿಂಗ್ ಮೂಲಕ ಹಲವು ವಿಚಾರಗಳನ್ನ ತಿಳಿಸಿದರೆ ನ ಕನ್ವೇ ಮಾಡಿದರೆ ಅಂಡ್ ಅದು ಇಷ್ಟ ಆಯಿತು ಎರಡನೇದಾಗಿ ಇಲ್ಲಿ ರೀತು ಕ್ಯಾರೆಕ್ಟರ್ ನ ಬರವಣಿಗೆ ಇಂಪ್ರೆಸಿವ್ ಆಗಿತ್ತು ಲೈಕ್ ಇಡೀ ಸಿನಿಮಾ ಸೆಂಟ್ರಲೈಸ್ ಆಗಿರೋದೆ ಆ ಪಾತ್ರದ ಮೇಲೆ ಅದನ್ನ ತುಂಬಾ ಡೆಪ್ತಲ್ಲಿ ತಗೊಂಡು ಹೋಗಿದ್ದಾರೆ ಯಾವ ಪಾಯಿಂಟ್ ಅಲ್ಲೂ ಕ್ಯಾರೆಕ್ಟರ್ ಇಂಟೆನ್ಸಿಟಿ ಕಮ್ಮಿ ಆಗೇ ಇಲ್ಲ ಹಾಗೆ ಅವಳಿರೋ ಪರಿಸರನ ಸುತ್ತಮುತ್ತ ಇಟ್ಟಿರೋ ಎಲಿಮೆಂಟ್ಗಳನ್ನ ಸಫೀಶಿಯೆಂಟ್ ಟೈಮ್ ಕೊಟ್ಟು ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದರೆ ಅಂಡ್ ಅದಕ್ಕೆ ತಕ್ಕ ಹಾಗೆ ಎಫೆಕ್ಟಿವ್ ಆಗೂ ಇತ್ತು ಇನ್ನು ಫಸ್ಟ್ ನಲ್ಲಿ ಬರೋ ಕೆಲವು ಮೂಮೆಂಟ್ಗಳು ಪ್ರೀ ಇಂಟರ್ವಲ್ ನ ಸಣ್ಣದಾಗಿ ಎಲಿವೇಟ್ ಮಾಡಿದ್ದು ವರ್ಕ್ ಆಯಿತು ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಡೆಫಿನೆಟ್ಲಿ ಜ್ಯೋತಿರ್ಮಯಿ ಅವರು ಎಲ್ಲರಿಗಿಂತ ಮುಂದೆ ನಿಲ್ತಾರೆ ಇನ್ಫ್ಯಾಕ್ಟ್ ಅವರು ಆಕ್ಟ್ ಮಾಡಿದ್ರು ಅನ್ನೋದಕ್ಕಿಂತ ಒಂದು ಪರ್ಫೆಕ್ಟ್ ಕ್ಯಾರೆಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಲೈಕ್ ಶಿ ವಾಸ್ ರೀತು ಇನ್ನು ಕುಂಚಕು ಬೋಬನ್ ಅವರು ತಮ್ಮ ನ್ಯಾಚುರಲ್ ಆಕ್ಟಿಂಗ್ ಮತ್ತೆ ಪ್ರೆಸೆನ್ಸ್ ಇಂದ ಇಷ್ಟ ಆಗ್ತಾರೆ ಅಂಡ್ ಫಹದ್ ಫಾಜಿಲ್ ಅವರು ಕೂಡ ಅಷ್ಟೆ ಇನ್ಫ್ಯಾಕ್ಟ್ ಅವರಿಗೆ ಇಲ್ಲಿ ಹೇಳ್ಕೊಳ್ಳೋ ಅಂತ ಪಾತ್ರ ಏನು ಇರ್ಲಿಲ್ಲ ಹಾಗಾಗಿ ಅದಕ್ಕೆ ಏನು ಬೇಕಿತ್ತೋ ಅಷ್ಟನ್ನ ಮಾಡಿದ್ದಾರೆ ಅಂತ ಹೇಳ್ತೀನಿ ಇದನ್ನ ಬಿಟ್ಟು ಸುಶೀಂತ್ ಶ್ಯಾಮ್ ಅವರ ಮ್ಯೂಸಿಕ್ ಅಂಡ್ ಬ್ಯಾಕ್ ಸ್ಕೋರ್ ಡೀಸೆಂಟ್ ಆಗಿತ್ತು ನೆಗೆಟಿವ್ಸ್ ಅಂತ ಬಂದ್ರೆ ಇಲ್ಲಿ ನರೇಶನ್ ಹಾಗೆ ಟ್ರೀಟ್ಮೆಂಟ್ ಖಂಡಿತ ಬೆಟರ್ ಆಗ್ಬೋದಾಗಿತ್ತು ಬಿಕಾಸ್ ಎಲ್ಲ ಸೆಟ್ ಆಗಿದೆ ಜಾಸ್ತಿ ಟೈಮ್ ತಗೊಂಡು ಎಲ್ಲದನ್ನೂ ಎಸ್ಟಾಬ್ಲಿಷ್ ಮಾಡಿದಿರಾ ಅಂದಾಗ ನಂತರ ಅಲ್ಲಿ ನೀವು ಎಷ್ಟೇ ಕಾಂಪ್ಲಿಕೇಟೆಡ್ ಆಗಿ ಬರ್ಕೊಂಡಿದ್ರೂ ಅದನ್ನ ಫಾಸ್ಟ್ ಆಗಿ ಕನ್ವಿನ್ಸಿಗ್ ಆಗಿ ಹೇಳ್ತಾ ಹೋಗ್ಬೋದು ಆದ್ರೆ ಈ ಸಿನಿಮಾದಲ್ಲಿ ಒಂದು ಪಾಯಿಂಟ್ ರೀಚ್ ಆದ್ಮೇಲೂ ಕೂಡ ನರೇಶನ್ ಸ್ಲೋ ಅಂತ ಅನ್ಸುತ್ತೆ ಟ್ರೀಟ್ಮೆಂಟ್ ಸಹ ಅಷ್ಟೊಂದು ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ ಇನ್ಫ್ಯಾಕ್ಟ್ ಇಲ್ಲಿ ಸೈಕೋಲಾಜಿಕಲ್ ಮತ್ತೆ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನೋಡಿದಾರೆ ಬಟ್ ಅದನ್ನ ಮಾಡೋ ಬರದಲ್ಲಿ ಇನ್ವೆಸ್ಟಿಗೇಷನ್ ಪ್ರಾಸೆಸ್ ತುಂಬಾನೇ ವೀಕ್ ಆಗೋಗಿದೆ ಹೇಗೆ ಅಂದ್ರೆ ಇಡೀ ಸಿನಿಮಾದಲ್ಲಿ ಒಂದೇ ಒಂದು ಕ್ಲೂ ರೈಸ್ ಆಗಲ್ಲ ಯಾರ ಮೇಲೂ ಡೌಟ್ ಕ್ರಿಯೇಟ್ ಆಗಲ್ಲ ಬಟ್ ಸಡನ್ ಆಗಿ ಅವರೇ ಮುಂದೆ ಬಂದು ಎಲ್ಲದನ್ನು ರಿವೀಲ್ ಮಾಡ್ತಾ ಹೋಗ್ತಾರೆ ಇನ್ವೆಸ್ಟಿಗೇಷನ್ ನ ಪಕ್ಕಕ್ಕೆ ತಳ್ತಾರೆ ಅಂಡ್ ಅದು ಸಿಕ್ಕಾಪಟ್ಟೆ ಫೋರ್ಸ್ಡ್ ಅಂತ ಅನಿಸ್ತು ಆಲ್ಸೋ ಇಲ್ಲಿ ಕೊಲೆಗಾರ ಏನೇನ್ ಮಾಡ್ತಾ ಇದ್ದಾನೆ ಯಾವ್ದ್ರ ಇನ್ಫ್ಲೂಯೆನ್ಸ್ ಇಂದ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಒಂದು ಫ್ಲಾಶ್ ಬ್ಯಾಕ್ ಏನೋ ಇಟ್ಟಿದ್ದಾರೆ ಆದ್ರೆ ಅದು ನನ್ನನ್ನ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ ಕಿಲ್ಲರ್ನ ಮೋಟಿವ್ ಏನೋ ಅನ್ನೋದನ್ನೇ ಹೇಳಲಿಲ್ಲ ಇನ್ನೂ ಅವರೇ ರೈಸ್ ಮಾಡಿದಂತ ಎಷ್ಟೋ ಪ್ರಶ್ನೆಗಳನ್ನ ಕಂಪ್ಲೀಟ್ ಮಾಡೇ ಇಲ್ಲ ಹಾಗೆ ಬಿಟ್ಬಿಟ್ಟಿದ್ದಾರೆ ಅಂಡ್ ಇಂಪಾರ್ಟೆಂಟ್ ಆಗಿ ಇಡೀ ಕಥೆನೇ ಪ್ರೆಡಿಕ್ಟಬಲ್ ಆಗಿದೆ ಟೋಟಲ್ ಆಗಿ ಇದೊಂದು ಅಬೋ ಆವರೇಜ್ ಸಿನಿಮಾ ಇಲ್ಲಿ ಥ್ರಿಲ್ಲರ್ ಫೀಲ್ ಅನ್ನೋದು ಅಷ್ಟಾಗಿ ಸಿಗೋದಿಲ್ಲ ಟಿಪಿಕಲ್ ಮಲಯಾಳಂ ಫಿಲಂ ನರೇಷನ್ ರೀತಿ ಇದೆ ಸೊ ಆ ನಿಧಾನಗತಿಯನ್ನ ಅಡ್ಜಸ್ಟ್ ಮಾಡ್ಕೋತೀರಾ ತಾಳ್ಮೆ ತಗೋತೀರಾ ಅಂದ್ರೆ ಮಾತ್ರ ನೀವಿದಕ್ಕೆ ಹೋಗ್ಬೋದು ಆದ್ರೆ ಅದನ್ನ ಬಿಟ್ಟು ಹೆಚ್ಚು ಥ್ರಿಲ್ಲರ್ ಫಿಲಮ್ ಗಳನ್ನ ಬಂತು ಇಲ್ಲಿ ಹೊಸದು ಅಂತ ಏನು ಇಲ್ಲ ಆರಾಮಾಗಿ ಪ್ರಿಡಿಕ್ಟ್ ಮಾಡ್ತಾ ಹೋಗ್ತೀರಾ ಹಾಗಾಗಿ ನೋಡ್ಬೇಕಾ ಬೇಡವಾ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ಹಾ ಫ್ಯಾಮಿಲಿ ಜೊತೆ ನೋಡುವಾಗ ಕ್ಲೈಮ್ಯಾಕ್ಸ್ ಒಂಚೂರು ತೊಂದರೆ ಕೊಡುತ್ತೆ ಅದನ್ನು ನೆನ್ಪಿಟ್ಕೊಳ್ಳಿ ಇನ್ನು ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ ಅದು ಬೇರೆಯವ್ರಿಗೂ ಹೆಲ್ಪ್ ಆಗತ್ತೆ ಡಿಸ್ಕಷನ್ನು ಮಜವಾಗಿರುತ್ತೆ ಸೈನಿಂಗ್ ಆಫ್ ಲಿಖಿತ್